ಸಿಟಿ ಬೆಂಗಳೂರಿನ ಲಗ್ಗೆರೆ ನಿವಾಸಿಗಳು ನಿನ್ನೆ ರಾತ್ರಿ ಎಂದಿನಂತೆ ಮಲಗಿದ್ರು ಪ್ರತಿದಿನ ಕೋಳಿ ಕೂಗಿದ್ದಕ್ಕೆ ಅವರಿಗೆ ಎಚ್ಚರ ಆಗಲಿಲ್ಲ ಇವತ್ತು ಈ ಮಚ್ಚು ಲಾಂಗುಗಳ ಶಬ್ದದಿಂದ ಎಚ್ಚರ ಆಯಿತು ಅಷ್ಟಕ್ಕೂ ಲಗ್ಗೆರೆ ಬನ್ನಿ ನೋಡ್ಕೊಂಡು ಬರೋಣ ದುಷ್ಟರ ಅಟ್ಟಹಾಸಕ್ಕೆ ನಲುಗಿದ ಲಗ್ಗೆರೆ ನಿವಾಸಿಗಳು ಮೂವತ್ತಕ್ಕೂ ಹೆಚ್ಚು ವಾಹನಗಳ ಮೇಲೆ ಕಿಡಿಗೇಡಿಗಳಿಂದ ದಾಳಿ ಒಂದು ಎರಡು ಮೂರು ನಾಲ್ಕು ಹೀಗೆ ಏನಿಸ್ತಾ ಹೋದ್ರೆ ಈ ಗಾಜು ಹೊಡೆದಿರುವ ಕಾರುಗಳ ಸಂಖ್ಯೆ ಹೆಚ್ಚುತ್ತಲೇ ಹೋಗುತ್ತೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂವತ್ತಕ್ಕೂ ಹೆಚ್ಚು ವಾಹನಗಳನ್ನ ಕೆಲ ಕಿಡಿಗೇಡಿಗಳು ಧ್ವಂಸ ಮಾಡಿದ್ದಾರೆ ಕಾರಿನ ಗ್ಲಾಸು ಪುಡಿ ಪುಡಿ ಮಾಡಿದ್ದಾರೆ ಲಗ್ಗೆರೆ ಬಳಿಯ ರಾಜೀವ್ ಗಾಂಧಿ ನಗರದಲ್ಲಿ ನಿಲ್ಲಿಸಿದ ಕಾರುಗಳನ್ನ ಪುಡಿಗಟ್ಟಿದ್ದಾರೆ ರಾತ್ರಿ ಮೂರು ಗಂಟೆಯ ಸುಮಾರಿಗೆ ಡಿಯೋ ಬೈಕ್ನಲ್ಲಿ ಬಂದಂತಹ ಕಿಡಿಗೇಡಿಗಳು ಲಾಂಗು ಮತ್ತು ಮಚ್ಚುಗಳಿಂದ ಎರಡು ರೋಡ್ನಲ್ಲಿ ನಿಲ್ಲಿಸಿದ ವಾಹನಗಳ ಗ್ಲಾಸ್ ಅನ್ನ ಪುಡಿ ಪುಡಿ ಮಾಡಿದ್ದಾರೆ ಮನೆ ಮುಂದೆ ನಿಂತಿರ್ತಕ್ಕಂಥ ವಾಹನಗಳ ಮೇಲೆ ಈ ಒಂದು ಕಿಡಿಗೇಡಿಗಳು ದುಶ್ಚನ ಎಸಗಿದ್ದಾರೆ ದುಡಿದು ಬಂದಂತ ಶ್ರಮ ಪಟ್ಟಿರ್ತಕ್ಕಂಥ ಶ್ರಮದ ನಾಗರಿಕರು ನಿಲ್ಸಿರ್ತಕ್ಕಂಥ ವಾಹನಗಳ ಮೇಲೆ ಇವರು ದಾಳಿಯನ್ನ ಮಾಡಿದ್ದಾರೆ ಇವರು ತಿಂತಕ್ಕಂಥ ಅನ್ನದ ಮೇಲೆ ಕಲ್ಲಿಸುತ್ತಿದ್ದಾರೆ ಏನು ಈ ದುಷ್ಕರ್ ನಡೆಸಕ್ಕಂಥ ದುಷ್ಕರ್ಮಿಗಳು ಇಲ್ಲಿ ಸುತ್ತಮುತ್ತಲ ರಾಜೀವ್ ಗಾಂಧಿ ನಗರದ ಅರ್ಧ ಬಡಾವಣೆಗೆ ಈ ತರ ಒಂದು ಹಾನಿಯನ್ನು ಉಂಟು ಮಾಡಿದ್ದಾರೆ ಇಲ್ಲೇನು ಅಂದ್ರೆ ಇವತ್ತಾಗ್ಲೇ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಪರಿಹಾರವನ್ನ ಮೊದಲು ನೀವು ದೊರಕಿಸ್ಕೊಡ್ಬೇಕು ನಿಮ್ಮ ಮಾಧ್ಯಮದ ಮೂಲಕ ಮತ್ತೆ ಪೊಲೀಸ್ ಇಲಾಖೆ ಏನೊಂದು ಇವ್ ಹೇಳ್ತಿದಾರ ರಾತ್ರಿ ಗಸ್ತು ತಿರ್ತಿಲ್ಲ ಅನ್ನೋದು ಆ ವ್ಯವಸ್ಥೆಯನ್ನು ಫಸ್ಟ್ ಇಲ್ಲಿ ತರಬೇಕು ಈಗಾಗಲೇ ನಾವು ಶಾಸಕರು ಕೂಡ ಗಮನಕ್ಕೆ ತಂದಿದೀವಿ ಈಗ ಒಂದು ಹತ್ತೆರಡು ವರ್ಷದ ಇಂಥ ಘಟನೆಗಳು ಯಾವ ನಡೆದಿಲ್ಲ ಈಗ ಒಂದು ಎರಡು ಮೂರು ತಿಂಗಳಿಂದ ಇತ್ತೀಚೆಗೆ ಜಾಸ್ತಿ ಆಗಿದೆ ಇದು ಹೊರಗಡೆ ಅಷ್ಟೊಂದು ಧೈರ್ಯ ಯಾರಿಗೂ ಇಲ್ಲ ಲೋಕಲ್ ಅಲ್ಲಿ ಯಾರೋ ತನ್ನ ಹೆಸರು ಅವಾ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೇಳಿ ಉದ್ದೇಶ ಪೂರ್ವಕವಾಗಿ ಮಾಡಿದ್ದಾರೆ ಒತ್ತಾಯ ಮಾಡ್ತೀನಿ ಕಿಡಿಗಳ್ ಯಾರೇ ಆಗಿರ್ಲಿ ಎಷ್ಟೇ ಪ್ರಬಲವಾಗಿರ್ಲಿ ಅವ್ರನ್ನ ಕೂಡಲೇ ಅಂತ ಕೆಲಸ ಆಗ್ಬೇಕು ಯಾರಿಗೆ ಇದು ಅನಾನುಕೂಲ ಆಗಿದೆ ಯಾರು ಇದಕ್ಕೆ ತುಂಬಾ ನೋವು ಅನುಭವಿಸ್ತಾ ಇದ್ರೆ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಯಾವುದೇ ಒತ್ತಡಕ್ಕೆ ಮನಿ ಅಧಿಕಾರಿಗಳು ಪೊಲೀಸ್ ಇಲಾಖೆಯವರು ಅವ್ರನ್ನ ಕೂಡಲೇ ಬಂಧನ ಮಾಡಬೇಕು ಅವರ ಕರ್ಕಮಂದಿ ಮೆರವಣಿಗೆ ಮಾಡಬೇಕು ಕೆಲ ಏರಿಯಾದ ಜನರೆಲ್ಲ ಹೊರಬಂದು ನೋಡಿದಾಗ ಫುಲ್ ಶಾಕ್ ಆಗಿದ್ದಾರೆ ಪೊಲೀಸರಿಗೆ ಏರಿಯಾದ ಮುಖಂಡರೇ ಮಾಹಿತಿ ಕೊಟ್ಟಿದ್ದಾರೆ ಇದಲ್ಲದೆ ಆರ್ ನಗರದ ಶಾಸಕ ಮುನಿರತ್ನ ಸ್ಥಳ ಪರಿಶೀಲನೆಯ ವೇಳೆ ಹೈಡ್ರಾಮೋವಾಗಿದೆ ಸ್ಥಳ ಪರಿಶೀಲನೆಯ ವೇಳೆ ಇಂಡೈರೆಕ್ಟ್ ಆಗಿ ಕಾಂಗ್ರೆಸ್ಗೆ ಟಾಂಗ್ ಕೊಡುವ ರೀತಿ ಮಾತನಾಡಿದ್ದಾರೆ ಅವರ ಮಾತು ಕಾಂಗ್ರೆಸ್ ನಾಯಕರ ಕಣ್ಣನ ಕೆಂಪಗಾಗಿಸಿದೆ ಮುನಿರತ್ನ ಸ್ಥಳದಿಂದ ಹೋಗುವಾಗ ಏಕವಚನದಲ್ಲಿಯೇ ಮಾತನಾಡಿದ್ರು ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು ಕೈ ಕೈ ಮಿಲಾಯಿಸುವ ಹಂತ ತಲುಪಿದ್ರು ಈ ವೇಳೆ ದೊಡ್ಡ ಹೈಡ್ರಾಮೇ ನಡೆದಿದೆ ಸ್ಥಳದಲ್ಲಿದ್ದ ರಾಜ್ಗೋಪಾಲ್ ನಗರ ಪೊಲೀಸರು ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು ಇಲ್ಲಿರ್ತಕ್ಕಂಥ ಸ್ಥಳೀಕರು ಹೆಣ್ಣು ಮಕ್ಕಳು ಮತ್ತೆ ಇಲ್ಲಿರ್ತಕ್ಕಂಥವರೆಲ್ಲರೂ ಸಹ ನನಗೆ ಕೊಟ್ಟಂತ ದೂರು ಬೆಳಗಿನ ಜಾವ ಎರಡರಿಂದ ಮೂರು ಗಂಟೆ ಅಂತ ಹೇಳಿದ್ರು ಸಹ ಸುಮಾರು ಒಂದು ಇಪ್ಪತ್ತೆರಡು ಗಾಡಿಗಳನ್ನ ಒಡದಾಕಿದ್ದಾರೆ ಈ ಇಪ್ಪತ್ತೆರಡು ಗಾಡಿಗಳು ಒಡೆದಾಕಿರೋ ಯಾರು ಸಹ ಇದರಲ್ಲಿ ಶ್ರೀಮಂತರಲ್ಲ ಮಧ್ಯಮ ವರ್ಗ ಬಡ ಕುಟುಂಬಗಳು ಹೊರಗಡೆಯಿಂದ ಯಾರೋ ಊರು ಬಂದಿರೋರಲ್ಲ ಅಥವಾ ಇನ್ನೊಂದು ಕ್ಷೇತ್ರದವರಲ್ಲ ಪೊಲೀಸರು ಸಹ ಆರೋಪಿಗಾಗಿ ಬಲೆ ಬೀಸಿದ್ದು ಮೂವರು ಕೃತ್ಯ ನಡೆಸಿದ್ದಾರೆಂಬ ಶಂಕೆ ವ್ಯಕ್ತವಾಗ್ತಿದೆ ನಿನ್ನೆ ರಾತ್ರಿ ಸಹ ಇದೇ ಏರಿಯಾದಲ್ಲಿ ಕೆಲ ಯುವಕರ ಗುಂಪು ಸಿಗರೇಟ್ ಅನ್ನು ಸೇತಾ ಇದ್ದುದನ್ನ ಅಲ್ಲಿಯ ಸ್ಥಳೀಯರು ವಿರೋಧ ಮಾಡಿದ್ದಾರೆ ನಂತರದಲ್ಲಿ ಕೆಲ ಕಾಲ ಗಲಾಟೆ ಹಾಕಿತ್ತಂತೆ ಇದರಿಂದ ಅದೇ ಯುವಕರೇನಾದ್ರೂ ಈ ರೀತಿಯ ಕೃತ್ಯ ಎಸಗಿದ್ರ ಎಂಬ ಶಂಕೆ ವ್ಯಕ್ತವಾಗ್ತಿದೆ ಮಹೇಶ್ ಪಬ್ಲಿಕ್ ಟಿವಿ ಬೆಂಗಳೂರು